ಮಳವಳ್ಳಿಪಟ್ಟಣದ ಹೊರವಲಯದ ಮಾರಿಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಜಿ ಮುನಿರಾಜ್ ಅವರು ಕ್ಷೇತ್ರಕ್ಕೆ ಬಂದಾಗಿನಿಂದಲೂ ಇಲ್ಲಸಲ್ಲದ ಆರೋಪ ಅಪವಾದ ಮಾಡುತ್ತಾ ಬಂದರು. ಮೊದಲು ಸೈಟ್ ಹಗರಣ ತಂದರು, ನಂತರ ಆಡಿಯೋ ಬಿಟ್ಟರು. ದೇವರ ಸನ್ನಿಧಿಯಲ್ಲಿ ಹೇಳುತ್ತೇನೆ, ನಾನು ಯಾರ ಹತ್ತಿರವೂ ಹೊಲ ಒಪ್ಪಂದ ಮಾಡಿಕೊಂಡಿಲ್ಲ. ಚುನಾವಣೆ ಸಮೀಪಿಸುತ್ತಿದ್ದಂತೆ ವಿರೋಧಿಗಳು ಅವರ ಹತ್ರ ಇವರ ಹತ್ರ ಬುಕ್ ಆಗಿ ಹೋದರು ಎಂದು ಮತದಾರರಿಗೆ ದಾರಿ ತಪ್ಪಿಸಿದರು. ನಾನೇನಾದರೂ ಆ ಕೆಲಸ ಮಾಡಿದರೆ ನನ್ನ ಕುಟುಂಬದವರನ್ನು ನರಸಿಂಹಸ್ವಾಮಿ ಸರ್ವನಾಶ ಮಾಡಲಿ, ಇಲ್ಲವೇ ನನ್ನ ಮೇಲೆ ಸುಳ್ಳು ಹೇಳುತ್ತಿರುವವರಿಗೆ ದೇವರ ಶಿಕ್ಷೆ ನೀಡಲಿ ಎಂದರು. ಈ ಗೋಷ್ಠಿಯಲ್ಲಿ ಮುಖಂಡರಾದ ಕೆಸಿ ನಾಗೇಗೌಡ, ಅಶೋಕ್, ಪುಟ್ಟಸ್ವಾಮಿ, ಶಕುಂತಲಾ, ರಾಜೀವ್, ವೇಣುಗೋಪಾಲ್, ನಾಗಣ್ಣ, ಸಿದ್ದಲಿಂಗಸ್ವಾಮಿ, ನಾಗೇಶ್, ಮಂಜಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇಲ್ಲೇ ಇರ್ತೀನಿ, ಸಂಘಟನೆ ಮಾಡ್ತೀನಿ, ಪಕ್ಷ ಸಂಘಟನೆ ಮಾಡೇ ಮಾಡ್ತೀನಿ. ಪಕ್ಷದ ಹೈಕಮಾಂಡ್ ಆದೇಶದ ಮೇರೆಗೆ ಕೆಲಸ ಮಾಡೇ ಮಾಡ್ತೀವಿ. ಅಪಪ್ರಚಾರ ಮಾಡಿದ್ರು, ಅಪಪ್ರಚಾರದಿಂದ ಮತ ಬಂದಿಲ್ಲ. ಅಪಪ್ರಚಾರ ಯಾರಿಂದ ಸರ್? ಇನ್ ಯಾರು ಮಾಡ್ತಾರೆ? ಯಾರು ಒಬ್ಬರನ್ನ ಟಾರ್ಗೆಟ್ ಮಾಡ್ಲೇಬೇಕು ಸರ್. ನನ್ಗೆ ಆಗ್ದಿದ್ದವ್ರು ಮಾಡೇ ಮಾಡ್ತಾರೆ, ಏನು ಮೋಸ ಮಾಡಿಲ್ಲ. ನಮ್ಮ ಕಾರ್ಯಕರ್ತರು ಯಾರು ನನಗೇನು ಮೋಸ ಮಾಡಿಲ್ಲ. ನಮಗೆ ಆಗ್ದಿದ್ದಂಥವ್ರು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಹೊರತು ನಮ್ಮ ಕಾರ್ಯಕರ್ತರೇ ಆಗಲಿ ನಾನು ಅವ್ರಿಗೆ ಆಗಲಿ ಯಾವುದು ಮೋಸ ನಡೆದಿಲ್ಲ. ಅದನ್ನು ಹೇಳ್ದಲ್ಲ, ಈಗ ಹಂಗೇನಾದ್ರು ಇತ್ತು ಅಂದರೆ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ನಮ್ಮನೆ ಹಾಳಾಗೋಗ್ಲಿ. ಇಲ್ಲ ಅಂದರೆ ಯಾರು ಈ ಥರ ಅಪಪ್ರಚಾರ ಮಾಡಿ ಇಲ್ಲ ಸಲ್ಲದೆಲ್ಲ ಆರೋಪ ಮಾಡಿದ್ರು ಅವ್ರನ್ನೆಲ್ಲ ದೇವರೇ ನೋಡ್ಕೊತಾನೆ. ಅದರಲ್ಲೂ ಮುನಿರಾಜ್ಗೇನಾದರೂ ನೋವಾಗುವಂಥ ಕೆಲಸ ಮಾಡಿದರೆ ಆ ದೇವರು ಯಾರನ್ನೂ ಕ್ಷಮಿಸಲ್ಲ, ಅವ್ರಿಗೆ ಅದು ಪ್ರತಿಫಲ ಅನುಭವಿಸ್ತಾರೆ. ಮೂಲ ಕಾರ್ಯಕರ್ತನ ನಮ್ಮನ್ನು ಕೈ ಬಿಟ್ಟರು. ಈಗ ನಮ್ಮಲ್ಲೂ ತಪ್ಪಿದೆ. ಅದನ್ನು ನಮ್ಮ ಕಾರ್ಯಕರ್ತರು ನಾವೆಲ್ಲ ಕೂತು ಸಭೆ ಕರಿತೀವಿ, ಅವಾಗ ನಾವು ಅಲ್ಲಿ ಚರ್ಚೆ ಮಾಡ್ತೀವಿ. ಒಪ್ಕೋತೀರಿ ಮೂಲ ಕಾರ್ಯಕರ್ತರು? ಇಲ್ಲ ಇಲ್ಲ ಇಲ್ಲ, ಮೂಲ ಕಾರ್ಯಕರ್ತರು ನಾವು ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡ್ತಾ ನಮ್ಮ ಪಕ್ಷದ ಏನು ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಕೊಟ್ಟಂಥ ಆಶ್ವಾಸನೆಗಳು, ಕರೆಂಟ್ ಇರ್ಬೋದು, ಗ್ಯಾರಂಟಿ ಕಾರ್ಡು, ಆ ಇದರಿಂದ ಎಂತೆಂಥ ದೊಡ್ಡ ದೊಡ್ಡ ಲೀಡ್ರುಗಳೇ ಇವತ್ತು ನಮ್ಮ ಪಾರ್ಟಿಯಿಂದ ನಮ್ಮ ನಿರೀಕ್ಷಿತ ಪ್ರಮಾಣದಲ್ಲಿ ಗೆಲ್ಲಕ್ಕಾಗಿಲ್ಲ. ಆದ್ರೂ ನಾವು ಇದನ್ನ ಸವಾಲಾಗಿ ತಗೊಂಡು ಮುಂಬರುವಂಥ ಏನು ಲೋಕಸಭಾ ಚುನಾವಣೆ ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಪಕ್ಷ ಗಣನೀಯ ಸಾಧನೆ ಮಾಡೋಕ್ಕೆ ಇವತ್ತಿಂದಲೇ ನಾವ್ಯಾರೂ ಮನೆ ಸೇರಿದೆ ಪಾರ್ಟಿ ಕಟ್ಟುವ ಅಂತ ಹೇಳ್ತಾ, ಆಮೇಲೆ ಏನು ಮುನಿರಾಜ್ರ ಮೇಲೆ ಅಪಪ್ರಚಾರ ಮಾಡಿದ್ರು ಅದ್ರ ಬಗ್ಗೆ ಮುನಿರಾಜ್ರು ಅದ್ರ ಬಗ್ಗೆ ವಿವರಣೆ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಸಭೆಗೆ ಹೋಗಿ ಒಂದು 2-3 ದಿವಸದಲ್ಲೇ ನಮ್ಮ ಕಾರ್ಯಕರ್ತರನ್ನು ಸಹ ಮಾತಾಡಿಸಿ ಏನೇ ಪಕ್ಷದಲ್ಲಿ ಚುನಾವಣೆಯಲ್ಲಿ ಕೈಗೆಟಕಗಳು ನಡೆದಿದೆ ಅದನ್ನೆಲ್ಲ ಮರ್ತಿ